ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಸಂಗಪ್ಪ ಅವರ ಸಂಶೋಧನಾ ಕ್ಷೇತ್ರದ ಸಾಧನೆಗಳನ್ನ ಗುರುತಿಸಿರುವ ಕೇಂದ್ರ ಸರ್ಕಾರ ತನ್ನ ನಾನಾ ಪ್ರತಿಷ್ಠಿತ ಹುದ್ದೆಗಳಿಗೆ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ನವದೆಹಲಿಯ ಸಿಎಸ್ಐಆರ್ಗೆ ರಂಗಪ್ಪ ಅವರನ್ನ ನೇಮಕ ಮಾಡಲಾಗಿದ್ದು, ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಎಮರಿಟಸ್ ಸೈಂಟಿಸ್ಟ್ ಫ್ರಮ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನಲ್ಲಿ ವಿಜ್ಞಾನ ಸಂಶೋಧನೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹೊಸ ಹೊಸ ಸಂಶೋಧನೆಗಳು ನಡೆಯಲಿದ್ದು, ಹೀಗಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರೊಫೆಸರ್ ಕೆ ರಂಗಪ್ಪ ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ನೇಮಕ ಮಾಡಲಾಗಿದ್ದು, ಮತ್ತಷ್ಟು ಹೊಸ ಸಂಶೋಧನೆಗಳನ್ನ ಕೈಗೊಳ್ಳುವುದರ ಜೊತೆಗೆ ಸಲಹೆ ಸೂಚನೆಗಳನ್ನ ನೀಡುವ ಮೂಲಕ ಪ್ರೊಫೆಸರ್ ಕೆ ರಂಗಪ್ಪ ಸಂಶೋಧನಾ ಚಟುವಟಿಕೆಗಳಿಗೆ ಸಾಥ್ ನೀಡಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅವ್ರಿಗೆ ಈ ಏನು ನಾವು ಮಾಡ್ತಾ ಇದಾರೆ, ಇದನ್ನ ವ್ಯಾಕ್ಸಿನ್ ಅದಿನ್ನೂ ಬಂದಿಲ್ಲ. ಈಗ ನಾನು ಹೇಳ್ತೀನಿ, ಹಂಡ್ರೆಡ್ಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ನಡೀತಾ ಇದೆ. ದಿ ಮೊಮೆಂಟ್ ಕೊರೋನಾ ವೈರಸ್ ಬರಿಗೆ ಬಂದ ತಕ್ಷಣ ದೇವನಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಇದು ಝೈಡಸ್ ಕ್ಯಾಡಿಲಾ ಅಂತ ಮಾಡಿದ್ದಾರೆ ಅವರು. ಫೇಸ್ ಟೂ ಕ್ಲಿನಿಕಲ್ ಟ್ರಯಲ್ ಅಲ್ಲಿ ಈಗ ಫೇಸ್ ಒನ್ ಅಂದ್ರೇನು, ಫಸ್ಟ್ ಏನ್ ಮಾಡ್ತಾರೆ, ಒಂದು ವ್ಯಾಕ್ಸಿನ್ ಮಾಡಿದ ನಾರ್ಮಲ್ ಮನುಷ್ಯನ ಕೊಡ್ತಾರೆ, ನಾರ್ಮಲ್, ಅವ್ರಿಗೇನು ತೊಂದರೆ ಆಗ್ಕೊಟ್ರು, ಅದು ಫೇಸ್ ಒನ್. ಫೇಸ್ ಟೂ ಏನೋ, ಒಂದು 100 ಜನ ಪೇಷಂಟ್ಸ್ ತಗೊಂಡು ಕೊಡ್ತೀವಿ ಆ ವ್ಯಾಕ್ಸಿನ್, ಅವರಲ್ಲಿ 100 ಇದಾಗ್ತಾರ ನೋಡ್ಕೋತೀವಿ. ಫೇಸ್ 3 ಯಾವ್ದು ಗೊತ್ತಾ, ಥೌಸಂಡ್ ಸೆವೆರಲ್ ಥೌಸಂಡ್ಸ್ ಆಫ್ ಇದು ನಾವು ಹೋಗೋದು. ಆ ಸೆವೆರಲ್ ಥೌಸಂಡ್ಸ್ ಅಲ್ಲಿ ಯಾವುದೋ ಒಬ್ಬರು ಇಬ್ಬರು ಮೂರೋ ನಾಲ್ಕು ಜನ ಆದ್ರೆ ಅದನ್ನ ಲೆಕ್ಕ ತಗೊಳಲ್ಲ. ಬಟ್ ಬೈ ಅಂಡ್ ಲಾರ್ಜ್ 30% to 20% ಹೀಗಾದಾಗ ವ್ಯಾಕ್ಸಿನ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಆದರೆ ನಾವು ಎಲ್ಲಿ ಫೇಲ್ಯೂರ್ ಆಗ್ತಿರೋದು ವ್ಯಾಕ್ಸಿನ್ಗೆ, ಎಥಿನಿಸಿಟಿ ಸೌತ್ ಆಫ್ರಿಕನ್ಸೇ ಒಂಥರ, ಇದು ಏಷ್ಯನ್ನೇ ಒಂಥರ, ಅಮೆರಿಕನ್ಸೇ ಒಂಥರ, ಇಂಡಿಯನ್ಸೇ ಒಂಥರ. ಈ ಎಥಿನಿಸಿಟಿಗೆ ಈಗ ಏನ್ ಮಾಡ್ತಿದ್ದಾರೆ, ಆಯಾ ಕಂಟ್ರಿಗೆ ಆಯಾ ಎಥಿನಿಸಿಟಿಗೆ ಸೂಟಬಲ್ ವ್ಯಾಕ್ಸಿನ್ ಕೊಡಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ನಾವು ನಿಮಗೆ ಜ್ಞಾಪಕ ಇದೆ, ಇದು ಎಡ್ವರ್ಡ್ ಜನ್ನರ್ ಅಂತ ಹಿಂದೆ ಇದ್ದಲ್ಲ, ನಮ್ಮ ಫಸ್ಟ್ ವ್ಯಾಕ್ಸಿನ್ ಕಂಡಿದ್ದಲ್ಲ ಅವರು, ಒಂದು ಅವರು 1923 ಸತ್ತೋದ್ರಲ್ಲ, ಅವ್ರ ಹೆಸರು ಒಂದು ಇನ್ಸ್ಟಿಟ್ಯೂಟ್ ಮಾಡವ್ರೆ, ಜನ್ನರ್ ಇನ್ಸ್ಟಿಟ್ಯೂಟ್ ಅಂತ. ಅವರು ಆಕ್ಸ್ಫರ್ಡ್ ಸೈಂಟಿಸ್ಟ್ ಜೊತೆ ಕೊಲಾಬರೇಟ್ ಮಾಡಿಕೊಂಡು ವ್ಯಾಕ್ಸಿನ್ ನ ಫೇಸ್ ಟು ಸುಮಾರು 6,000 ಜನಕ್ಕೆ ಅವ್ರು ಚೆಕ್ ಮಾಡಿದ್ದಾರೆ. ಐ ಥಿಂಕ್ ನನ್ನ ದೃಷ್ಟಿನಲ್ಲಿ ಅದೇ ಲೇಟೆಸ್ಟ್ ಜನ್ನರ್ ಇನ್ಸ್ಟಿಟ್ಯೂಟ್ ವಿತ್ ಆಕ್ಸ್ಫರ್ಡ್ ಮಾಡ್ತಾ ಇರ್ತಕ್ಕಂಥದ್ದೇ ಲೇಟೆಸ್ಟ್ ನನ್ನ ದೃಷ್ಟಿಯಲ್ಲಿ. ನಾನು ವಿತ್ ಇನ್ 2 ಮಂತ್ಸ್